ಪ್ಲಾಸ್ಟಿಕ್ ಪೇಪರು ಬಟ್ಟೆ ಕಟ್ಟಿದ ಕಾಲಿಗೆ. ನಾನೊಂದು ಏನಣ್ಣ ಅಂತ ಕೇಳಿದೆ. ನೋಡಪ್ಪ ರಾಜು ಯಾವಾಗಿದೆ ಅಂತಂದ್ರು. ಸೊ ಆವಾಗ ಟ್ರೀಟ್ ಮಾಡಿದ್ರೆ ಕ್ಯೂರ್ ಆಗುತ್ತೆ. ಕ್ಯೂರ್ ಆಯ್ತು ಸರ್? ಕ್ಯೂರ್ ಆಗ್ತೈತೆ. ಕ್ಯೂರ್ ಕ್ಯೂರ್ ಅಂತ ಶಬ್ದ ಹೇಳ್ತೀನಿ. ಲಾಸ್ಟ್ ಮಂತು ಟ್ರೀಟ್ಮೆಂಟ್ ತೊಗೊಂಡಿದ್ದು 10.3 centimeters. ಒಂದೇ ತಿಂಗಳಿಗೆ 2.5 centimeters 2.3 centimeters ಆಗಿದೆ. ಅದರಲ್ಲಿ ಅರ್ಧ ಟೀ ಸ್ಪೂನು ಒಳ್ಳೆ ಅರಿಶಿನ ಪೌಡರ್ ಹಾಕಿದ್ರೆ ಇನ್ನೂ ಒಳ್ಳೆಯದು. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಎಸ್ ಎಂ ರಾಜು ಅವರ ಆಫೀಸು ರಿಸೆಪ್ಷನ್. ಇಲ್ಲಿ ಯಾರ್ಯಾರಿಗೆ ಗ್ಯಾಸ್ಟ್ರಿಕ್ಕು ಹೈಪರ್ ಆಸಿಡಿಟಿ ಜಾಸ್ತಿ ಇರುತ್ತೋ ಅಲ್ಲಿ ಇದಾಗೇ ಆಗುತ್ತೆ ಕೆಲವೊಂದು ಸರ್ತಿ. ಹರ್ನಿಯಾ, ಹರ್ನಿಯಾ ಒಂದು ದೊಡ್ಡ ಒಂದು ಪಿಡುಗು. ಹಾಗಾಗಿ ಸರ್ ಹೇಳಿದರು ಬನ್ನಿ ಹರ್ನಿಯಾ ಬಗ್ಗೆ ಮಾತಾಡೋಣ ಇವತ್ತಂತ. ಬನ್ನಿ ಕೆಫ್ಟೇರಿಯಾಗೆ ಹೋಗೋಣ, ಹರ್ನಿಯಾ ಬಗ್ಗೆ ತಿಳ್ಕೊಳ್ಳೋಣ, ನೀವು ನೋಡಿ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಮತ್ತೊಂದು ಭಾನುವಾರಕ್ಕೆ ಬಂದಿದ್ದೀವಿ ನಾವು, ಆರೋಗ್ಯದ ಭಾನುವಾರ. ಸರ್, ಹರ್ನಿಯಾ ಅಂದ್ಬಿಟ್ರಿ, ಅದು ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಿಮ್ಮ ಒಂದು ಮಾಹಿತಿ ಯಾಕೆ ಬರುತ್ತೆ ನೋಡಿ. ಫಸ್ಟ್ ಆಫ್ ಆಲ್ ಹರ್ನಿಯಾ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಹೌದು. ಒಂದು, ಶರೀರದ ಒಳಗಡೆ ಇತ್ತು ಅಂದರೆ ಅದನ್ನು ಹರ್ನಿಯಾ ಅಂತೀವಿ. ಶರೀರದ ಆಚೆ ಇತ್ತು ಅಂದರೆ ಅದನ್ನು ಗ್ಯಾಂಗ್ರೀನ್ ಅಂತೀವಿ. ಇದು ಒಂದು ನಾಡು ಭೇಷ್ ನಮಗೆ. ಓ, ಇಂಟರ್ನಲ್ ಗ್ಯಾಂಗ್ರೀನ್ ಇದು? ಇಂಟರ್ನಲ್ ಗ್ಯಾಂಗ್ರೀನ್ ಇತ್ತು. ಒಬ್ಬ ಅದಕ್ಕೆ ಕ್ಯೂರ್ ಇಲ್ಲ. ಅದನ್ನು ಕಟ್ ಮಾಡಿ ಒಲೆಗೆ ಹಾಕಿ ಅದನ್ನು ಪ್ಯಾಚ್ ಮಾಡ್ತಾರೆ. ಸೇಮ್ ಔಟ್ಸೈಡು ಅಷ್ಟೇ, ಆಂಪಿಟೇಷನ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಅಲ್ಲ, ಎದಕ್ಕೆ ಬರುತ್ತೆ ಸರ್ ಅದು? ಹಾಂ, ಒಂದು ಔಟ್ಸೈಡ್ ಬರೋದು ಮೇನ್ಲಿ ಡಯಾಬಿಟಿಸಿಂದ. ಹೌದು. ಆ ಡಯಾಬಿಟಿಸಿಂದ ಏನು ಸ್ವಲ್ಪ ಗಾಯ ಆಯಿತು. ಒಂದು ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಇದೆ, ಆ ಬ್ಯಾಕ್ಟೀರಿಯಾ ಅದು ಇನ್ಫೆಕ್ಷನ್ ಮಾಡ್ಕೊಂಬರ್ತಿತ್ತು. ಅದರಲ್ಲಿ ವರ್ಲ್ಡಲ್ಲಿ ಸೈನ್ಸೇ ಇಲ್ಲ ಕರೆಂಟ್ ಮೆಡಿಕಲ್ ಸೈನ್ಸಲ್ಲಿ ಅದನ್ನು ಕ್ಯೂರ್ ಮಾಡೋದಕ್ಕೆ. ಗ್ಯಾಂಗ್ರಿಯನ್ನ ಆಂಪಿಟೇಷನ್ ಬಿಟ್ಟರೆ ಏನೂ ಇಲ್ಲ. ದೇವ್ರದಯ ನಾನು ಮಾಡಿರೋ ಸೈನ್ಸಲ್ಲಿ ಯಾವ ವ್ಯಕ್ತಿಗೆ ಆಂಪಿಟೇಷನ್ ಕಾಲೆ ತೆಗಿಬೇಕಂತಿದ್ರು ಕೊಳತೋಗಿರೋ ಕಾಲ್, ಅದು ನಮ್ಮ ಟೆಸ್ಟಿಮೋನಿ ಇದೆ. ಹೇಳಿದ್ರಿ ನೀವು 7 ತಿಂಗಳಿಗೆ ಕ್ಯೂರ್ ಆಯ್ತು ಅಂತವ್ರು ಎಷ್ಟೋ ಜನ. ನಮ್ಮ ಅಪ್ಪನ ಫ್ರೆಂಡು ಫಸ್ಟ್ ನಾನು ಮಾಡಿದ್ದು ಇನ್ನು 2014. ಬಾಬ್ ಜಾನ್ ಅಂತ ಅವ್ರ ಹೆಸರು. ಕುಣ್ಕೊಂಡು ಬಂದರು ಪ್ಲಾಸ್ಟಿಕ್ ಪೇಪರು ಬಟ್ಟೆ ಕಟ್ಟಿದ ಕಾಲಿಗೆ. ನಾನೊಂದು ಏನಣ್ಣ ಅಂತ ಕೇಳಿದೆ. ನೋಡಪ್ಪ ರಾಜು ಹಿಂಗೆ ಯಾವಾಗಿದೆ ಅಂತಂದ್ರು. ಸೊ ಆವಾಗ ಟ್ರೀಟ್ ಮಾಡಿದೆ, ಕ್ಯೂರ್ ಆಗುತ್ತೆ. ಕ್ಯೂರ್ ಆಯ್ತು ಸರ್? ಕ್ಯೂರ್ ಆಗ್ತೈತೆ. ಕ್ಯೂರ್ ಕ್ಯೂರ್ ಅಂತ ಶಬ್ದ ಹೇಳ್ತೀನಿ. ನಾನು ಹೇಳ್ತೀನಲ್ಲ, ನಾನು ಮಾಡಿರೋ ಒಂದು ಇದು ಊಟದ ಶೈಲಿ ಇದೆಲ್ಲ ಆ ರೀತಿ ಆಗ್ತದೆ. ಅದೇ ರೀತಿನೇ ಇದು ಗ್ಯಾಂಗ್ರೀನ್, ಇಂಟರ್ನಲ್ ಗ್ಯಾಂಗ್ರೀನು. ಅದನ್ನು ನಾವೇನಂತೀವಿ ಹರ್ನಿಯಾ ಅಂತೀವಿ. ಈ ಹರ್ನಿಯಾ ಯಾತಕ್ಕೆ ಬರುತ್ತೆ ಅಂದರೆ ಕ್ರಾನಿಕ್ ಆ್ಯಸಿಡ್ ರಿಫ್ಲೆಕ್ಸ್ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಆ್ಯಸಿಡ್ಡು ಮೇಲೆ ಚಿಲ್ಲಿ ಚೆಲ್ಲಿ ಚೆಲ್ಲಿ ಅದು ಗಾಯ ಆಗಿ 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 ಯಾವುದನ್ನ ಹಿಂಗೆ ರಬ್ ಮಾಡ್ತಾಯಿದ್ರೆ ಅಬ್ನಾರ್ಮಲಿಟಿ ಆಗ್ತಿತ್ತು. ಅದೇ ರೀತಿ ಅಲ್ಲಿ ಇದು ರಿಫ್ಲೆಕ್ಸ್ ಆಗಿ 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 ಅದು ಗಾಯ ಹೋಗುತ್ತೆ. ಇಲ್ಲಿ ಇಸೋಫಾಗಸ್ ಆಗಿ ಎಲ್ಲಾಗುತ್ತೆ ಸರ್? ಇಲ್ಲಿ ಎಸ್ಪೆಷಲಿ ಈ ಇಯರ್ದಲ್ಲಿ ಮ್ಯಾಕ್ಸಿಮಮ್ ಒಕ್ಕಲಲ್ಲಿ ಒಂಥರ ಸಣ್ಣ ಬ್ರೆಸ್ಟ್ ಆದಂಗೆ ಬಂದ್ಬಿಡ್ತೈತೆ ಇಷ್ಟು ದಪ್ಪ. ಈ ಸರಿ ಒಬ್ಬ ಲೇಡಿ ಲಾಸ್ಟ್ ಮಂತು ಟ್ರೀಟ್ಮೆಂಟ್ ತೊಗೊಂಡಿದ್ದು 10.3 centimeters. ಒಂದೇ ತಿಂಗಳಿಗೆ 2.5 centimeters 2.3 centimeters ಆಗಿದೆ. ಆಯಮ್ಮನಿಗೇನು ಏನಪ್ಪ ಇದೆಲ್ಲ ಒಳಗೋಯ್ತಲ್ಲ ಅಂತಂದ್ರೆ ಕುತೂಹಲ ಚೆಕ್ ಮಾಡಿಸ್ಬಿಟ್ಟಿದ್ರೆ. ಸೊ ನಾನು ಹೇಳಿದೆ, ನೋಡಮ್ಮ ಇಂಗ್ಲೀಷನ್ನು ಸ್ವಲ್ಪ ಕೊಡು, ಇದನ್ನು ವರ್ಲ್ಡ್ಗೆ ಹೇಳ್ಬೇಕು ನಾನು, ವರ್ಲ್ಡ್ ವೈಡ್ ನನಗಿದ್ದಾರೆ. ಸೊ ಆವಾಗ ಇದ್ಕೊಂಡು ನೋಡಿ ಸರ್, ನನಗೆ ಇಂಗ್ಲೀಷಲ್ಲಿ ಬರಲ್ಲ, ನನ್ನ ಮಗಳು ಏರೋ ಸ್ಟೇಸು ಇಂಗ್ಲೀಷ್ನಲ್ಲಿ, ಅವ್ರ ಮಗಳು ಏರೋ ಸ್ಟೇಸ್ ಇನ್ನು ಸಮೇನು ಟಾಪ್ ಇದರಲ್ಲಿ ಏರ್ಲೈನ್ಸಲ್ಲಿ. ಸೊ ಅವರು ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ, ಈ ಸರಿ ನೀವು ಅದನ್ನು ಪ್ರೇಕ್ಷಕರಿಗೆ ಕೊಡ್ರಿ. ಸೊ ದಟ್ ಹರ್ನಿಯಾ ಬಂತು ಅಂದರೆ ಯಾವ ರೀತಿ ಸ್ವಲ್ಪ ನಾಲಿಗೆ ನೆಚ್ಚಿಟ್ಕೊಂಡು ನಾನು ಏನು ಹೇಳ್ತೀನಿ ಅದನ್ನು ಊಟನ ಇದು ಮಾಡ್ತದಂದರೆ ಅದು 100% ರಿಜುವಿನೇಷನ್ ಆಗಿ ಸೆಲ್ಸು ನಾರ್ಮಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಅವ್ರದ್ದು ಏನಿತ್ತಲ್ಲ ವಿಡಿಯೋ, ಈಗ ನೋಡ್ಕೊಂಬಿಡೋಣ ಸರ್ ಅದು. ಓಕೆ, ತೋರಿಸೋಣ ವೀಕ್ಷಕರಿಗೆ. ಓಕೆ. ಯುವರ್ ನೇಮ್? ಮೇರಾ ನಾಮ್ ಹೈ ಸುಜಾತಾ. ಯುವರ್ ನೇಮ್ ಸುಜಾತಾ. ಓಲ್ಡ್ ಏಜ್? 61. 61. ಸೊ ಯು ಟೆಲ್ ಮೀ, ವಾಟ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಯುವರ್ ಮಾಮ್ ಹ್ಯಾಡ್?
Yeah, so basically when we had come here, she had hernia and hyperthyroid and many more diseases, diabetic and all of that. Mm. But then she, after taking this medicine from you, like it's actually worked wonder for her. Mm. Because hernia, they have asked her to do a surgery before. But however, after taking your medicines, it has come from 10 centimeter to 2.5 centimeter, which is really great, doctor. We always thank you for in that. How many days it has come? Just in 1 month. So what about other problems? Other problems also have come into a picture, like it's reduced when comparatively before. Wonderful. Sir, nodidivi sir. Adbhutavagi helidru. Yen gotta naan yen helidru na as a former IAS officer. ಈಗ ಸರ್ಕಾರ ಬಿದ್ದೋಯ್ತು ಅಂತಂದರೆ ನೆಕ್ಸ್ಟ್ ಸರ್ಕಾರ ಬರೋವರೆಗೂ ಸಹ ಎಂಟೈರ್ ಅಡ್ಮಿನಿಸ್ಟ್ರೇಷನನ್ನು ಟೇಕ್ ಕೇರ್ ಮಾಡೋದು ಯಾರು ಆ ಒಂದು ಪೀರಿಯಡಲ್ಲಿ? ಗವರ್ನರ್ ಈಸ್ ಎಕ್ಸಲೆನ್ಸಿ, ಗವರ್ನರ್ ಈಸ್ ಲೈಕ್ ಎ ಮೂರ್ತಿ. ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಯಾರು? ಫಾರ್ಮರ್ IAS ಆಫೀಸರ್ಸ್ ಆಸ್ ಅಡ್ವೈಸರ್ಸು, ಸೇಮ್ ಡಿ ಸಿ ಕಲೆಕ್ಟರು, ಸೇಮ್ ಸೆಕ್ರೆಟರಿ, ಎವ್ರಿಬಡಿ ಸೇಮ್. ಆದ್ದರಿಂದ ನಾನು ಏನು ಹೇಳಿದ್ರು ಸಹ ಅಥಾರಿಟಿಟಿವ್ ಹೇಳಬೇಕೇ ವಿನಃ ಜನಕ್ಕೆ ಒಂಥರ ಫೂಲ್ ಮಾಡೋಂಗೆ ನಾನು ಹೇಳ್ಕೊಡ್ತು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಲ್ಲ, ನನ್ನ ಮೆಡಿಸನ್ನಿಂದ ಅಥವಾ ಸಪ್ಲಿಮೆಂಟಿಂದ ಮಸ್ಕ್ಯುಲರ್ ಡಿಸ್ಟ್ರೋಪಿ, ಮೋಟರ್ ನ್ಯೂರಾನ್ ಡಿಸೀಸು ಮತ್ತು ವಿಟಿಲಿಗೆ ಹೋಗಿ ಇದುವರೆಗೂ ನಾನು ನೋಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಮೂರಕ್ಕೂ ಟ್ರೈ ಮಾಡಿಲ್ಲ, ಕ್ಯೂರ್ ಆಗಿಲ್ಲ. ಅದನ್ನೇ ಹೇಳ್ತೀನಿ, ಕ್ಯಾನ್ಸರ್ಸ್ ಯಾವುದೇ ಟೈಪ್ ಇರಲಿ, ನಾನು ಬರೋಲ್ಲ, ಲಾಸ್ಟ್ ಸ್ಟೇಜ್ನವೇ ಬರೋದು. ಆಟೋಮಿನ್ ಡಿಸೀಸು 10 ಜನ ಇದ್ದರು ಅಂದರೆ ಪೇಷಂಟ್ಸು 5-6 ಜನ ಅದರಿಂದ ಮುಕ್ತಿ ಆಗ್ತಾರೆ. ಸೇಮ್ ಟೈಪು ಅದಲ್ಲದೆ ಬೇರೆ ಏನೇ ಡಿಸೀಸಲ್ಲಿ 10-9 ಜನ ಅದರಿಂದ ಮುಕ್ತಿ ಆಗ್ತಾರೆ. ನಾವರೇನೋ ಅವ್ರ ದುರಾದೃಷ್ಟ ಆ ಲಾಸ್ಟಲ್ಲಿ 1 ಸಿಕ್ಕಾಕೊಟ್ರೆ ನಾನೇನು ಬರಕ್ಕೆ, ಅಥವಾ ಅವ್ರ ನಾಲಿಗೆ ನೆಟ್ಕಿರಲ್ಲ, ಏನೋ ತಪ್ಪು ಮಾಡಿರ್ತಾರೆ, ಆಮೇಲೆ ಬುಕ್ ಓದಿರಲ್ಲ. ಸೊ ಆದ್ದರಿಂದ ಸೊ ಈಗ ವಿ ವಿಲ್ ಕಮ್ ಬ್ಯಾಕ್ ಟು ದ ಅರ್ನಿಯಾ. ಸೊ ಅರ್ನಿಯಾನಲ್ಲಿ ಅದಕ್ಕೆ ನಾನು ಸಪ್ಲಿಮೆಂಟ್ ಇದು ಮಾಡಿದ್ದೀನಿ, ಗ್ಯಾಸ್ಟ್ರೋ ಸಪೋರ್ಟು, ಲಿವರ್ ಸಪೋರ್ಟು, ರೀನಲ್ ಸಪೋರ್ಟು, ಬೆಳಗ್ಗೆ ಮತ್ತು ಸಂಜೆ ಅಷ್ಟೇ, ಮತ್ತಿನ್ನೇನು ಇಲ್ಲ. ಇದರಲ್ಲಿ 2 ಆರ್ಗನ್ ನಾನು ರಿಜುವಿನೇಷನ್ ಮಾಡಬೇಕು, ಒಂದು ಹೊಟ್ಟೆಯಲ್ಲಿರೋ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್, ಇನ್ನೊಂದು ಲಿವರ್. ಓ, ಎರಡು ರಿಲೇಟೆಡ್, ಇಂಟರ್ರಿಲೇಟೆಡ್. ಇದರಲ್ಲಿ ಈಸೋಫೇಗಸ್ ವರೈಸ್ ಅಂತ ಆಗುತ್ತೆ. ಹೌದು, ಅಂದರೆ ಇಲ್ಲಿಂದ ಮತ್ತೆ ಗಾಯ ಆಗಿ ಅದು ಏನೋ ಅವರಿಗೆ ಅಷ್ಟು ನೋವಿರ್ತೈತೆ, ಸ್ಟೆಂಟ್ ಎಲ್ಲ ಆಗ್ತಾರೆ ಅದಕ್ಕೆ. ಹೌದು, ಅದನ್ನ ಇದು ಮಾಡೋದಕ್ಕೆ. ಸೊ ನನ್ನಲ್ಲಿ ಅದು ಆಟೋಮೆಟಿಕ್ಲಿ ಹೀಲ್ ಆಗೋದು. ಸೊ ಆದ್ರಿಂದ ಈ ಅರ್ನಿಯದಲ್ಲಿ ಇದಾಯ್ತಲ್ಲ ಸಪ್ಲಿಮೆಂಟ್ ಏನು ಅಂತ. ನೆಕ್ಸ್ಟು ಏನು, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಸಪ್ಲಿಮೆಂಟ್ ತೊಗೊಂಡ, ಅದರಲ್ಲಿ 1/4 ಟೀಸ್ಪೂನು ಒಳ್ಳೆ ಅರಿಶಿನ ಪೌಡ್ರ್ ಹಾಕಿದ್ರೆ ಇನ್ನೂ ಒಳ್ಳೆಯದು. ಆಮೇಲೆ ಅರಿಶಿನ ಪೌಡ್ರ್ ಹಾಕಿತ್ತಂದರೆ ಈ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಒಂದು ಪಿಂಚ್ ಹಾಕ್ಬೇಕು. ಅದರಲ್ಲಿ ಏನು ಅಂತಂದರೆ ಆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕಿದ್ರೇನೆ ಅರಿಶಿನದ ಮೆಡಿಸಿನ್ ವ್ಯಾಲ್ಯೂ ಅದನ್ನು ಇದಾಗ್ಬೋದು. ಆಮೇಲೆ ಅದ್ರಲ್ಲಿ ಲೆಮನ್ನು ಹಾಕ್ಬೋದು. ಸೊ ಹಾಕಿ ಸ್ಟರ್ ಮಾಡ್ಕೊಂಡು ಕುಡ್ದ. ಆಮೇಲೆ 2-3 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ತಿಂದ. ಕಷ್ಟ ಆಯ್ತು, ಅರ್ಧ ಶುರು ಮಾಡಲಿ, ನುಂಗ್ಬಿಡಲಿ, ಆಮೇಲೆ ಕುಟ್ಬಿಟ್ಟು ಬಾಲ್ ಮಾಡಿಕೊಂಡು ಪಿಲ್ ಟೈಪು ನುಂಗ್ಬಿಡಲಿ. ಅದಾದಮೇಲೆ 1/4 ಟೀಸ್ಪೂನು ಮೆಂತ್ಯ ಕಾಳು ನೆನೆಸಿದ್ದು, ಅದಾದಮೇಲೆ ಇದು ಏನು 1 ಇಂಚು ಅಥವಾ 1/4 ಇಂಚು ಸ್ಲೈಟ್ ಜಿಂಜರು ತಿನ್ಬಿಡಲಿ. ಅದಾದಮೇಲೆ ಮೆಡಿಟೇಷನ್ ಭಾರಿ ಇಂಪಾರ್ಟೆಂಟ್, ಅದನ್ನು ಕಲಿಬೇಕು. ಆಮೇಲೆ ಎನರ್ಜಿ ಲೆವೆಲ್ ಎನಾರ್ಮಸ್ ಆಗುತ್ತೆ. ಸೊ ಮೆಡಿಟೇಷನ್ ಇಸ್ ಸುಪ್ರೀಮ್ ಆ್ಯಕ್ಚುಲಿ. ಅದಾದಮೇಲೆ ಪ್ರಾಣಾಯಾಮ, ಭಸ್ತ್ರಿಕಾ ಸ್ಲೋ ಆಗಿ ತೊಗೊಳ್ಳೋದು, ಸ್ಲೋ ಆಗಿ ಬಿಡೋದು, ಅದೇ ಭಸ್ತ್ರಿಕಾ. ಏನಿಲ್ಲ, ಜಾಸ್ತಿ ಫೋರ್ಸ್ ಮಾಡಬಾರ್ದು. ಈ ರೀತಿ ತಗೊಂಡ, ಅದು 1 ಸೆಟ್ಟು 40 ಸೆಟ್ ಮಾಡ್ದ. ಕಪಾಳಭಾತಿ, ಅದು ಕಪಾಳಭಾತಿ ಅರ್ನಿಯವ್ರು ಮಾಡಬಾರ್ದು, ಬಿ ಪಿನವ್ರು ಮಾಡಬಾರ್ದು. ಸೊ ಅದಾದಮೇಲೆ ಅನುಲೋಮ ನಮ್ಮಲ್ಲ, ರೈಟ್ ಲೆಫ್ಟ್ ತೊಗೊಂಡ, ರೈಟ್ ಬಿಟ್ಟ, ರೈಟ್ ತೊಗೊಂಡ ಲೆಫ್ಟ್ ಬಿಟ್ಟ, ಅದು 1 ಸೆಟ್ 50 ಸೆಟ್ 20 ಸೆಟ್ಸ್ ಆರಾಮಾಗಿ ಇದಾಗುತ್ತೆ. ಆಮೇಲೆ ಬ್ರೇಕ್ಫಾಸ್ಟಲ್ಲಿ ಮೊದಲೇ ಕೋರ್ಸು ಅಗಸೆ ಮಜ್ಜಿಗೆ. ಅಗಸೆ ಮಜ್ಜಿಗೆ ತಗೊಂಡ್ರೆ ಲೈಫಲ್ಲಿ ಕ್ಯಾನ್ಸರ್ ಬರೋಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಕೋರ್ಸ್ ಫ್ರೂಟ್ಸು, ನೆಕ್ಸ್ಟ್ ಕೋರ್ಸ್ ಹಸಿವಿದ್ದರೆ ತಿಂಡಿ, ಮಧ್ಯಾಹ್ನ ಬಿಫೋರ್ ಲಂಚ್ 1 ಗ್ಲಾಸ್ ರಾ ವೆಜಿಟೇಬಲ್ ಜ್ಯೂಸು, ಈವ್ನಿಂಗು ಸ್ನ್ಯಾಕ್ಸ್ಗೆ ಅಗಸೆ ಮಜ್ಜಿಗೆ, ಅಗೇನ್ ನೈಟು ಸೇಮ್ ಸಪ್ಲಿಮೆಂಟ್ ನಾನು ತೊಗೊಂಡ. ಅದಾದಮೇಲೆ 1 ಗಂಟೆ ಆದಮೇಲೆ ಅಥವಾ ಇಮಿಡಿಯೇಟ್ಲಿ ವಾಟ್ ಎವರ್ ಇಟ್ ಇಸು
ಒಂದು ಗ್ಲಾಸ್ ಹಸಿ ತರಕಾರಿ ಜ್ಯೂಸು, ಊಟ ಹಸಿವಿದ್ರೆ ಇರಲಂದ್ರೆ ಊಟ ಮಾಡಬಾರ್ದು. ಸೊ ಹೀಲಿಂಗ್ ಅಂತೂ ವಿತ್ ಇನ್ ಅವರ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಬಟ್ ಆನೆಸ್ಟ್ ಇರಬೇಕು. ಕರೆಕ್ಟ್. ಆನೆಸ್ಟ್ ಇಲ್ಲ ಅಂದರೆ ಇದು ವೇಸ್ಟ್ ಆಫ್ ಮನಿ. ನಾವು ನಾನು ಏನೇ ಹೇಳ್ತೀನಿ ಅದು ವೇಸ್ಟ್. ಅದು ಹೀಲಿಂಗ್ ಸಾಫ್ಟ್ವೇರ್ ದೇವ್ರು ಕೊಟ್ಬಿಟ್ಟಿದ್ದಾನೆ, ಅದಕ್ಕೆ ನಾವು ಪೂರಕವಾದ ಕರೆಂಟು ಬ್ಯಾಟ್ರಿ ಕೊಡ್ತಾ ಇರಬೇಕು. ಅಷ್ಟೇ ಅಷ್ಟೇ ಅಷ್ಟೇ. ಬ್ಯೂಟಿಫುಲ್ ಬ್ಯೂಟಿಫುಲ್. ಸೊ ಅದಕ್ಕೆ ನೀವು ನಿಮ್ಮ ರಸದೂಟದಲ್ಲಿ ಆ ಒಂದು ರಸದೂಟನ ರಸ ಇರಬೇಕು ಅಂದರೆ ಆರೋಗ್ಯನ ಕಾಪಾಡ್ಕೊಳ್ಬೇಕು. ಹೌದು. ಆರೋಗ್ಯ ಕಾಪಾಡ್ಕೊಳ್ಬೇಕಂದ್ರೆ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಶರೀರಕ್ಕೆ ಎಷ್ಟು ಗೌರವ ಕೊಡಬೇಕು, ಶರೀರಿಗೆ ಏನೇನು ಕೆಲಸ ಕೊಡಬೇಕು, ಶರೀರನ ಕಾಪಾಡ್ಕೊಳ್ಬೇಕು, ಅದೇ ನನ್ನ ಜೊತೆಯಲ್ಲಿ ಸಾಯೋವರೆಗೂ ಜೊತೆಲಿ ಬರೋದು ಅನ್ನೋದು ಇಟ್ಕೊಂಡ್ರೆ ಎಲ್ಲ ಚೆನ್ನಾಗುತ್ತೆ. ಸೊ ಆದ್ದರಿಂದ ಶರೀರ ರೆಸ್ಪೆಕ್ಟ್ ಮಾಡಬೇಕು. ಫಸ್ಟು ತಲೆ ಇರೋದು ಕೊಳಕ್ ತೆಗೆದಾಕ್ಬೇಕು. ಹೌದು. ಬೇರೆಯವ್ರ ಬಗ್ಗೆ ನಾವು ಕಾಮೆಂಟ್ಸ್ ಮಾಡಬಾರ್ದು. ಒಳ್ಳೇದು ಮಾಡೋಂಗೆ ಮಾಡಬೇಕು, ಇಲ್ಲಾಂದ್ರೆ ಬಾ ಬಿಚ್ಕೊಂಡಿರ್ಬೇಕು. ಆಮೇಲೆ ಬೇರೆಯವ್ರಿಗೆ ನಿಮ್ಮ ಕೈಲಾದ ಎಷ್ಟಿದೆ ಅಷ್ಟು ನೀವು ಸಹಾಯ ಮಾಡಬೇಕು. ಹೇಳಬೇಕು ಅಂದರೆ ಪ್ರಾಣ ಮತ್ತು ಆತ್ಮದ ಬಗ್ಗೆ ವಿಶ್ವಾಸ ಇದ್ರೆ ಅದೇ ನಾವು ಡ್ರೈವರ್. ಹೌದು, ಡ್ರೈವರ್ ನಾವು. ಹೌದು. ಲಾರ್ಡ್ ಬುದ್ಧ ಬಗ್ಗೆ ರೀಸೆಂಟ್ಲಿ ಸಫಿಯನ್ ಅಂತ ಒಂದು ಬುಕ್ ಬಂದಿದೆ. ಆ ಸಫಿಯನ್ ಓದ್ಬೇಕು ಎಲ್ರು. ಬಿಲ್ ಗೇಟ್ ಅದನ್ನ ಎಂಡೋರ್ಸ್ ಮಾಡಿದ್ದಾರೆ. ಹೋಮೋ ಸಫಿಯನ್ ಬಗ್ಗೆ 70,000 years ಹಿಸ್ಟ್ರಿ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್, ಅದರಲ್ಲಿ ಅವರು ಒಂದು ಚಾಪ್ಟರ್ ಕೊಟ್ಟಿದ್ದಾರೆ ಲಾರ್ಡ್ ಬುದ್ಧ ಬಗ್ಗೆ. ಈಸ್ ದ ಫಸ್ಟ್ ಮ್ಯಾನ್ ಅಂಡ್ 2,500 years ಬ್ಯಾಕ್ ಸೈಂಟಿಫಿಕಲಿ ಫಾರ್ ದ ಹೆಲ್ತ್ ಪರ್ಪಸ್ ಮೆಡಿಟೇಷನ್ ಡಿಫೈನ್ ಮಾಡಿದ್ದಾನೆ ಅಂತ. ಅದನ್ನ ಇವತ್ತು ವರ್ಲ್ಡ್ ವೈಡ್ ಅದನ್ನ ಇದು ಮಾಡ್ಕೊಂತಿದ್ದಾರೆ. ಅದನ್ನ ವಿಪಾಸನ ಅಂತೀವಿ. ನಾವೇನು ಗೊತ್ತಾ, ಕೆಲವರು ಹೇಳ್ಬಿಡ್ದೆ ಮೆಡಿಟೇಷನ್ ಮಾಡೋದ್ನಲ್ಲಿ ಕೆಟ್ಟ ಮನಸ್ಸಿತ್ತು ಅಂದರೆ ಅದು ರಿವರ್ಸ್ ಆಗ್ತದೆ ಅಂತ, ಅವೆಲ್ಲ ಸುಳ್ಳು. ಸೊ ಹರ್ನಿಯಾ ಬಗ್ಗೆ ತಿಳ್ಕೊಳ್ತಾ ನಮ್ಗೆ ಗೊತ್ತಾಗಿದ್ದು, ಅದೇ ಹೇಳ್ತಾ ಇದ್ದಲ್ಲ ಸರ್. ಸೊ ಅದೇ ನಾವೇ ಡ್ರೈವರ್ ಅಂತ ಹೇಳ್ತಾ ಇದ್ನಲ್ಲ. ಎಕ್ಸಲೆಂಟ್. ಸೊ ಆತ್ಮ ಮತ್ತು ಪ್ರಾಣದ ಡ್ರೈವರ್ ಅಂದರೆ ದೇಹ ನಿಮ್ಮ ವೆಹಿಕಲ್, ನಮ್ಮ ಗಾಡಿ. ನಮ್ಮ ಕಾರ್ಗಳನ್ನ ನಾವು ಯಾವ ರೀತಿ ಸರ್ವಿಸ್ ಮಾಡಿ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ ವೀಲ್ಗಳನ್ನ, ಲಾಂಗ್ ಲೈಫ್ ಬರಲಿ ಅಂತ. ಹಾಗೆ ನಮ್ಮ ದೇಹನ ಕರೆಕ್ಟಾಗಿ ನಾವು ಇಟ್ಕೊಂಡ್ರೆ ಈ ಡ್ರೈವರು ಚೆನ್ನಾಗಿರ್ಬೋದು, ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. 100% ಬ್ಯೂಟಿಫುಲ್ ಧ್ವನಿ ಇದು. ಧ್ವನಿ ಅಂತ. ಸೊ ಇದು ಬಾಡಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಋಗ್ವೇದನಲ್ಲಿ ಹೇಳುತ್ತೆ, ಋಗ್ವೇದನಲ್ಲಿ ಹೆಲ್ತ್ ಈಸ್ ಅ ವೆಲ್ತ್. ಹೆಲ್ತ್ ಇಲ್ಲಾಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಡಯಾಬಿಟಿಸ್ ಆ ಮಾತ್ರೆ ತಗೊಳ್ಬೇಕು, ಈ ಮಾತ್ರೆ ತಗೊಳ್ಬೇಕು, ಅದಾಗ್ತದೆ ಶುಗರ್ ಲೋ ಆಗಿಬಿಟ್ರೆ ಅದನ್ನೇ, ಇದೇ ಯೋಚನೆ ಇರ್ತದೆ. ಯು ವಿಲ್ ನಾಟ್ ಥಿಂಕ್ ಅಬೌಟ್ ದ ಅದರ್ಸ್. ಆದ್ರಿಂದ ನಿಮ್ಮ ಇನ್ಬಿಲ್ಟ್ ಸಿಸ್ಟಮ್ ಇದೆ, ಅದನ್ನು ಗೌರವ ಕೊಟ್ಕೊಂಡ್ರೆ ಅದೇ ಚೆನ್ನಾಗುತ್ತೆ. ಆಮೇಲೆ ಏನು ಬೇಕಾಗಿಲ್ಲ. ಕಾಲೇ ಗಾಲಿ ಗಾಲಿ ತರ. ಎಸ್. ದೇಹವೇ ಇಂಜಿನ್ ತರ. ಹಾರ್ಟ್ ಈಸ್ ಮೇಜರ್ ಇಂಜಿನ್. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಅನ್ಕೊಳ್ತಾ ನಿಮ್ಮಿಂದ ಒಳ್ಳೊಳ್ಳೆ ಮಾಹಿತಿ ಸಿಗ್ತಾ ಇದೆ ಸರ್. ಹರ್ನಿಯಾ ಬಗ್ಗೆ ತಿಳ್ಕೊಂಡಿದ್ದೀರಿ, ಸಾಕಷ್ಟು ಲೈಕ್ ಮಾಡಿ ಶೇರ್ ಮಾಡಿ. ಆಮೇಲೆ ಈ ರೆಸಿಪಿಗಳನ್ನೂ ಎಲ್ಲ ಲಿಂಕ್ ಕೊಟ್ಟಿರ್ತೀವಿ, ಅದು ಆಗಲೇ ನಮಗೆ ಎಪಿಸೋಡ್ ಇದ್ದಾವೆ. ಸೊ ಹಾಗಾಗಿ ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ರೆ ನಿಮ್ಗೆ ಕಂಪ್ಲೀಟ್ ಸರ್ ಎಲ್ಲ ಕಂಪ್ಲೀಟ್ ತೋರಿಸಿ ಯಾವ ಥರ ಮಾಡೋದು ಅಂತ. ಅದರಿಂದ ಏನು ಬೆನಿಫಿಟ್ ಅಂತಲೂ ಹೇಳಿದ್ದಾರೆ, ಅದು ನೋಡ್ಕೊಳ್ಳಿ. ಇನ್ನು ಸಾಕಷ್ಟು ನಮಗೆ ಕಾಮೆಂಟ್ಸ್ಗಳು ಹಾಕಿ, ನಿಮ್ದು ಏನು ನೀವು ಅಭಿಪ್ರಾಯ ಇದೆ ಅಂತ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಮತ್ತೆ ಸರ್. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.